ಕನ್ನಡದಂಗೆ ಆರ್ಥಿಕವಾಗಿ ನಿಜವಾಗ್ಲೂ ದಿವಾಳಿ ಆಗಿದ್ದಾರೆ. ಅಧೋಗತಿಗೆ ಇಳಿದ್ಬಿಟ್ಟಿದೆ ಆರ್ಥಿಕತೆ, ಹಣದುಬ್ಬರ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಅದನ್ನ ಬಿಟ್ಟು ಬೇರೆದ ಕಡೆ ತಲೆ ಹಾಕ್ತಿದ್ದಾರೆ. ಇದನ್ನ ನೋಡಿದವರು ಕಂಪಾರಿಸನ್ ಸ್ಟಡಿನ ಕೈಲಾಗದವರು ಮೈ ಪರಚ್ಕೊಂಡ್ರು ಅಂತಾರಲ್ಲ, ಹಂಗಾಗೋಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಕಾಶ್ಮೀರದಲ್ಲಂತೂ ಆರ್ಟಿಕಲ್ 370 ಕಿತ್ತು ಹಾಕಿದ ಮೇಲೆ ಪಾಕಿಸ್ತಾನಕ್ಕೆ ನಿಜವಾಗ್ಲೂ ನಿದ್ದೆ ಬರ್ತಿಲ್ಲ, ಬಾಲ ಬಿಚ್ಚೋಕೆ ಆಗ್ತಾನೆ ಇಲ್ಲ. ಈಗ ತಲೆ ಕೆರ್ಕೊಂಡು ಕೆರ್ಕೊಂಡು ಒಂದ್ ರೀತಿ ಊಸುರುವಳಿ ಆಟ ಶುರು ಮಾಡ್ತಿದ್ದಾರೆ. ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು ಅಂತ ಪದೇ ಪದೇ ಕಿತಾಪತಿ ತೆಗಿತಿದ್ದ ಪಾಕಿಸ್ತಾನಿ ಗುಳ್ಳೆ ನರಿಗಳಿಗೆ ಒಟ್ಟಿ ನೋಡ್ಕೊಳ್ಳೋ ಹಾಗೆ ಮೋದಿ ಸರ್ಕಾರ ಬಿಸಿ ಮುಟ್ಟಿಸ್ತು. ಆರ್ಟಿಕಲ್ 370 ರದ್ದು ಮಾಡಿ 35 ಎ ಕಾಲಂ ಕಿತ್ತು ಹಾಕಿದ್ರು. ಕಲ್ಲು ತೂರಾಟ ಮಾಡಿದ್ರೆ, ಉಗ್ರರಿಗೆ ನೆರವು ಕೊಟ್ರೆ ಅವರು ಉಗ್ರರು ಅಂತ ಕಾನೂನು ತಿದ್ದುಪಡಿ ಮಾಡಿದ್ರು. ಈಗ ಕಾಶ್ಮೀರ ಮೊದಲಿಗಿಂತಲೂ ಶಾಂತವಾಗಿದೆ. ಆದ್ರೆ ಪಾಕಿಸ್ತಾನಕ್ಕೆ ಮಾತ್ರ ಉರಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ದಿನಕ್ಕೊಂದು ಕಿತಾಪತಿ ಮಾಡ್ತಾ ಇದೆ. ಪಾಕ್ ಕಿತಾಪತಿ ನಂಬರ್ ಒನ್, ಸಿನಿಮಾ ಜಾಹೀರಾತು ಬ್ಯಾನ್. ಕಾಶ್ಮೀರದಲ್ಲಿ 370 ರದ್ದಾಗ್ತಿದ್ದಂತೆ ಭಾರತದ ಸಿನಿಮಾಗಳನ್ನ ಬ್ಯಾನ್ ಮಾಡ್ತು. ಇವತ್ತು ಭಾರತದ ಬೃಹತ್ ಕಂಪನಿಗಳ ಜಾಹೀರಾತುಗಳನ್ನ ಪ್ರಸಾರ ಮಾಡಬಾರದು ಅಂತ ಆದೇಶ ಹೊರಡಿಸಿದೆ. ಪಾಕ್ ಕಿತಾಪತಿ ನಂಬರ್ ಟೂ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ದೂರು. ಆರ್ಟಿಕಲ್ 370 ಕೊಟ್ಟಿದ್ದು ಭಾರತವೇ, ಈಗ ವಾಪಸ್ ಪಡೆದಿರೋದು ಭಾರತವೇ. ಆದ್ರೆ ಆರ್ಟಿಕಲ್ 370 ರದ್ದು ಮಾಡಿದ್ದು ತಪ್ಪು ಅಂತ ಪಾಕಿಸ್ತಾನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ದೂರು ಕೊಟ್ಟಿದೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ಪಾಕಿಸ್ತಾನಕ್ಕೆ ಜೈ ಅಂದ್ಕೊಂಡು ಚೀನಾ ಕೂಡ ಭಾರತದ ವಿರುದ್ಧ ಗತ್ತಿ ಮಸ್ಕೊಂಡು ದೂರು ನೀಡಿದೆ. ಇವತ್ತು ಸಂಜೆ ವಿಶ್ವಸಂಸ್ಥೆಯಲ್ಲಿ ಈ ದೂರಿನ ಬಗ್ಗೆ ಸಭೆ ಕೂಡ ನಡೆಯಲಿದೆ. ಪಾಕ್ ಕಿತಾಪತಿ ನಂಬರ್ ತ್ರೀ, ಗಡಿಯಲ್ಲಿ ಕಿರಿಕಿರಿ. ಇಂಡೋ ಪಾಕ್ ಗಡಿಯಲ್ಲಿ ಪಾಕಿಸ್ತಾನ ಸೈನಿಕರು ಪದೇ ಪದೇ ಕಿತಾಪತಿ ಮಾಡ್ತಾನೆ ಇದ್ದಾರೆ. ಸಾಮಾನ್ಯ ಜನರಂತೆ ವೇಷ ಹಾಕೊಂಡು ಗಡಿಯೊಳಗೆ ಬಂದವರನ್ನ ನಮ್ಮ ಸೈನಿಕರು ಮಕಾಡೆ ಮಲಗಿಸಿದ್ದಾರೆ. ಆದ್ರೂ ಹುಚ್ಚಾಟ ಬಿಡದೆ ಗಡಿಯಲ್ಲಿ ಗುಂಡಿನ ಕಿರಿಕಿರಿ ಮಾಡ್ತಿದೆ. ಈಗ ಭಾರತದ 5 ಸೈನಿಕರನ್ನ ಹೊಡೆದು ಹಾಕಿದ್ದೀವಿ ಅಂತ ಪಾಕಿಸ್ತಾನ ಸೇನೆ ಸುಳ್ಳು ಟ್ವೀಟ್ ಬೇರೆ ಹಾಕೊಂಡಿದೆ. ಆದ್ರೆ ಭಾರತೀಯ ಸೇನೆ ಕಟ್ಟುಕತೆ ಅಂತ ತಿರುಗೇಟು ಕೊಟ್ಟಿದೆ. ಇದಿಷ್ಟು ಪಾಕಿಸ್ತಾನದ ಸದ್ಯದ ಕಿತಾಪತಿಗಳು. ಕಾಶ್ಮೀರದಲ್ಲಿ ಕಳೆದ 10 ದಿನಗಳಿಂದ ಕೇಂದ್ರ ಸರ್ಕಾರ ನಿರ್ಬಂಧ ಹಾಕಿದೆ. ಇದರಿಂದ ಶಾಲಾ ಕಾಲೇಜುಗಳು ಬಾಗಿಲು ಹಾಕಿವೆ. ಪತ್ರಿಕೆಗಳು, ಟಿವಿ ಮಾಧ್ಯಮಗಳು ವರದಿ ಮಾಡಲು ಆಗ್ತಿಲ್ಲ. ಆದಷ್ಟು ಬೇಗ ಕಾಶ್ಮೀರದಲ್ಲಿ ಹಾಕಿರೋ ನಿರ್ಬಂಧ ತೆರವು ಮಾಡಬೇಕಂತ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಅರ್ಜಿ ಹಾಕಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಪರಿಸ್ಥಿತಿಯನ್ನ ಪ್ರತಿದಿನ ಪುನರ್ ವಿಮರ್ಶೆ ಮಾಡಲಾಗುತ್ತಿದೆ. ಆದಷ್ಟು ಬೇಗ ಎಲ್ಲಾ ನಿರ್ಬಂಧ ತೆರವುಗೊಳಿಸೋದಾಗಿ ಮನವಿಯಲ್ಲಿ ತಿಳಿಸಿದೆ. ಸೋಮವಾರದಿಂದ ಶಾಲಾ ಕಾಲೇಜುಗಳು ಪುನರಾರಂಭವಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್18 ಕನ್ನಡ. ಯಾಕೋ ಮೈ ಮೇಲೆ ಹೇಳ್ಕೊಂಡ್ರೆ ರಕ್ಷಣಾ ಕಾಣಿಸ್ತಾ ಇದೆ ಪಾಕಿಸ್ತಾನ. ಇದಕ್ಕೆ ಸರಿಯಾಗಿ ಉತ್ತರ ನಮ್ಮ ಕಡೆಯಿಂದ ಗ್ಯಾರಂಟಿ ಬರುತ್ತೆ. ಈಗಾಗಲೇ ಒಂದು ಸಣ್ಣ ಸುಳಿವು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು, ನಾವಂತೂ ಫಸ್ಟ್ ಪ್ರಯೋಗ ಮಾಡಲ್ಲ. ಆದರೆ ಸರ್ಕಮ್ಸ್ಟಾನ್ಸಸ್ ಅಂದರೆ ಆ ಸನ್ನಿವೇಶಗಳು ನಮ್ಮನ್ನು ಏನಾದರೂ ಹಂಗೆ ಮಾಡಿಬಿಡುತ್ತೇನೋ ಗೊತ್ತಿಲ್ಲ ಅಂತ ಕೂಡ ಒಂದು ಹೇಳಿದ್ದಾರೆ. ಲೆಟ್ಸ್ ವೈಟ್ ಅಂಡ್ ವಾಚ್. ಇಮ್ರಾನ್ ಖಾನ್ ಮತ್ತದಕ್ಕೆ ಏನು ಕೌಂಟರ್ ಕೊಡ್ತಾರೋ ಅಥವಾ ಇನ್ನೂ ತಮ್ಮ ನಿಲುವನ್ನು ಇನ್ನೇನು ವ್ಯಕ್ತಪಡಿಸ್ತಾರೋ ಕಾದು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ದೇಶದ ಆಟೋಮೊಬೈಲ್ ಇಂಡಸ್ಟ್ರಿ, ರಿಯಲ್ ಎಸ್ಟೇಟ್, ಈ ಉದ್ಯಮದ ಮೇಲೆ ಆಗ್ತಿರುವಂತಹ ಹೊಡೆತ ದೊಡ್ಡ ನಿರುದ್ಯೋಗ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ ಅದು ಇದೆ ಕೂಡ. ಜಿ ಎಸ್ ಟಿ ಬಂದ ಮೇಲಂತೂ ಹಲವು ಆಟೋಮೊಬೈಲ್ ಕ್ಷೇತ್ರಗಳು ಬಾಗಿಲು ಮುಚ್ಚಿಕೊಂಡು ಹೋಗೋಗಿದೆ ಅಂತ ಹಂತಕ್ಕೆ ತಲುಪಿಟ್ಟಿದೆ. ಇದರ ಸೂಕ್ಷ್ಮತೆ ಅರಿತಂತಹ ಮೋದಿ ವಿತ್ತ ಸಚಿವರ ಜೊತೆ ಗಂಭೀರ ಚರ್ಚೆ ಮಾಡ್ತಿದ್ದಾರೆ. ಆಟೋ ಇಂಡಸ್ಟ್ರಿ, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಉತ್ತೇಜನಕ್ಕೋಸ್ಕರ ಪ್ರಧಾನಿ ಜೊತೆ ಗಂಭೀರ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಹಾಗಾದರೆ ಇದರಿಂದ ಏನಾಗುತ್ತೆ ಮತ್ತು ಈಗಿನ ಸಿಚುವೇಶನ್ ಏನು? ಇಲ್ಲಿದೆ ರಿಪೋರ್ಟ್. ಮೊಬೈಲ್ ಇಂಡಸ್ಟ್ರಿ, ಯಾವುದೇ ಹೊಸ ಕಾರು, ಬೈಕ್, ಲಗೇಜ್ ವಾಹನಗಳು ಲಾಂಚ್ ಆದ್ರೂ ಅದಕ್ಕೆ ಭಾರತದ ಮಾರುಕಟ್ಟೆ ಸೂಕ್ತ ಆಗಿತ್ತು. ಆದ್ರೆ 20 ವರ್ಷದ ಬಳಿಕ ದೇಶದಲ್ಲಿ ಆಟೋಮೊಬೈಲ್ ಉದ್ಯಮ ನೆಲಕಚ್ಚಿದೆ. ಕಳೆದ 1 ವರ್ಷದಿಂದ ಭಾರತದ ಆಟೋಮೊಬೈಲ್ ತತ್ತರಿಸಿ ಹೋಗ್ತಿದೆ. 3 ತಿಂಗಳಲ್ಲಿ 15,000 ಜನ ಕೆಲಸ ಕಳೆದುಕೊಂಡಿದ್ದಾರೆ. ಲಕ್ಷಾಂತರ ಯುವಕರು ನಿರುದ್ಯೋಗಿಗಳಾಗುವ ಸ್ಥಿತಿ ತಲುಪಿದ್ದಾರೆ. ಎಐಎಂ ಅಂದ್ರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ತಯಾರಿಕಾ ಸಂಸ್ಥೆಗಳ ಪ್ರಕಾರ ದೇಶದಲ್ಲಿ 21.81% ವಾಹನಗಳ ಮಾರಾಟ ನೆಲಕಚ್ಚಿದೆ. ಕಳೆದ ವರ್ಷ ಜುಲೈವರೆಗೂ 22,45,223 ವಾಹನಗಳು ಸೇಲ್ ಆಗಿತ್ತು. ಈ ವರ್ಷದ ಜುಲೈವರೆಗೆ ಬರೀ 18,25,148 ವಾಹನಗಳು ಮಾತ್ರ ಮಾರಾಟ ಆಗಿದೆ.
ಇದರಿಂದ 300 ಹೆಚ್ಚು ವಾಹನಗಳ ಶೋರೂಮ್ಗಳು ಬಂದ್ ಆಗಿವೆ. 500 ಹೆಚ್ಚು ಶೋರೂಮ್ಗಳು, 20 ಹೆಚ್ಚು ಬೃಹತ್ ಕಾರು ಉತ್ಪಾದನಾ ಘಟಕಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಈಗಾಗಲೇ 15,000 ಜನರನ್ನ ಉದ್ಯೋಗದಿಂದ ಕಿತ್ತು ಹಾಕಲಾಗಿದ್ದು 2,35,000 ಜನ ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. 10,00,000 ಉದ್ಯೋಗಕ್ಕೆ ಕತ್ತರಿ ಹಾಕೋ ಸಾಧ್ಯತೆ ಇದೆ. ಆಟೋಮೊಬೈಲ್ ಇಂಡಸ್ಟ್ರಿ ಉದ್ಯಮ ನೆಲಕಚ್ಚುತ್ತಿರೋದಕ್ಕೆ ಮೋದಿ ಸರ್ಕಾರ ತಲೆಕೆಡಿಸಿಕೊಂಡಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಹುತೇಕ ಉದ್ಯಮಿಗಳ ಜೊತೆ ಚರ್ಚೆ ನಡೆಸಿದ್ದು ಪ್ರಧಾನಿ ಮೋದಿ ಅವರ ಗಮನಕ್ಕೂ ತಂದಿದ್ದಾರೆ. ನ್ಯೂಸ್ 18 ಸಮೂಹ ಸಂಸ್ಥೆಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮೋದಿ ನೇತೃತ್ವದ ಸಭೆಯಲ್ಲಿ ಕೆಲವು ಮಹತ್ತರ ಚರ್ಚೆಗಳಾಗಿವೆ. ಅದೇನಂದ್ರೆ ಆಟೋಮೊಬೈಲ್ ರಿಯಲ್ ಎಸ್ಟೇಟ್ ಉದ್ದಿಮೆಗೆ ಎದುರಾಗಿರುವ ಸವಾಲು, ಆಟೋಮೊಬೈಲ್ ಉತ್ಪಾದನೆ, ಖರ್ಚು, ವೆಚ್ಚ, ಮಾರಾಟಕ್ಕೆ ಇರುವ ಸಮಸ್ಯೆ, ಮಾರಾಟ ಆಗದೇ ಇರುವ ಕಾರುಗಳು, ಬೈಕ್ಗಳು, ಗೂಡ್ಸ್ ವಾಹನಗಳ ಲೆಕ್ಕ, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಆಗಿರುವ ಬಂಡವಾಳ ಹೂಡಿಕೆ ಪ್ರಮಾಣ, ಮಾರಾಟ ಆಗದ ಪರಿಣಾಮ ಆಗಿರುವ ಉದ್ಯೋಗ ನಷ್ಟ, ಮುಂದಾಗುವ ನಷ್ಟ, ಈಗಿರುವ ತೆರಿಗೆ ಸೆಸ್ ಎಷ್ಟು, ಎಷ್ಟು ಕಡಿಮೆಯಾದ್ರೆ ಮಾರುಕಟ್ಟೆ ಚೇತರಿಸುತ್ತೆ, ಎಷ್ಟು ಜಿಎಸ್ಟಿ ಕಡಿಮೆ ಆದ್ರೆ ಎಷ್ಟು ಉದ್ಯೋಗ ಸೃಷ್ಟಿ ಆಗಬಹುದು. 2000 ವರ್ಷದಲ್ಲೂ ಇಂಥದ್ದೇ ನಿರುದ್ಯೋಗ ಮತ್ತು ಆರ್ಥಿಕ ಬಿಕ್ಕಟ್ಟನ್ನ ಆಟೋಮೊಬೈಲ್ ಕಂಪನಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮ ಅನುಭವಿಸಿತ್ತು. ಆಗ ತೆರಿಗೆ ಪ್ರಮಾಣ ಇಳಿಸಿ ಉದ್ಯೋಗಕ್ಕೆ ಕತ್ತರಿ ಹಾಕೋದನ್ನ ತಪ್ಪಿಸಿತ್ತು. ಈಗ ಅಂಥದ್ದೇ ಆಲೋಚನೆಯಲ್ಲಿ ಮೋದಿ ಸರ್ಕಾರ ಇದೆ. ಆಗ ತೆರಿಗೆ ಪ್ರಮಾಣ ಕಡಿಮೆ ಇತ್ತು, ಈಗ ಯಾವುದೇ ವಾಹನ ಖರೀದಿಸಬೇಕಾದ್ರೂ 28% ತೆರಿಗೆ ಕಟ್ಟಬೇಕು. ಹೀಗಾಗಿ ಮೋದಿ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಬಕಾರಿ ಸುಂಕ ಆಗಿರ್ಲಿ ಇನ್ಯಾವುದು.